हरिः ओम्। अथ षष्ठोऽध्यायः। भगवानुवाच अनाश्रितकर्मफलं कार्यं कर्म करोति यः स सन्न्यासी च योगी च न निरग्निर्न चाक्रियः। यं सन्न्यासमिति प्राहुर्योगं तं विद्धि पाण्डव न ह्यसन्न्यस्तसङ्कल्पो योगी भवति कश्चन। आरुरुक्षोर्मुनेर्योगं कर्मकारणमुच्यते। योगारूढस्य तस्यैव शमः कारणमुच्यते। श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। श्रीसत्यवरदुग्धाब्धेरुत्थिता जगतीतले सुधा श्रीसत्यधर्माख्या पावयेत् स्मरतः सतः। श्रीसत्यध्यानतीर्थस्वामी श्रीपादगुरुभ्यो नमः। ಎಲ್ಲ ಮಿತ್ರರಿಗೂ ಸುಪ್ರಭಾತ. ಶ್ರೀಮದ್ ಭಗವದ್ಗೀತೆಯೊಳಗೆ 5 ಅಧ್ಯಾಯಗಳನ್ನು ಪರಿಪೂರ್ಣವಾಗಿ ನಾವು ಎಷ್ಟು ನಮ್ಮ ಯೋಗ್ಯತೆಗೆ ಸಾಧ್ಯವೋ ಅಷ್ಟು ಎಲ್ಲ ಶ್ಲೋಕಗಳ ಒಂದು ತಾತ್ಪರ್ಯವನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಗುರುಗಳ ಅನುಗ್ರಹದಿಂದ ಇದು ಸಾಧ್ಯವಾಗ್ತಾ ಇದೆ. ಅತ್ಯಂತ ಮುಖ್ಯವಾದಂತಹ ಧ್ಯಾನ ಯೋಗ 6ನೇ ಅಧ್ಯಾಯ ಇಂದಿನಿಂದ ಪ್ರಾರಂಭವಾಗಬೇಕು. ಇದಕ್ಕೆ ಪೂರ್ವಭಾವಿಯಾಗಿ ಸ್ವಲ್ಪ ಪೀಠಿಕೆಯನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ನಾವೆಲ್ಲರೂ ಕೂಡ ಪರಮಾತ್ಮನನ್ನು ಹೊಂದಬೇಕಾಗಿದೆ. ಇದು ನಮ್ಮೆಲ್ಲರ ಗುರಿ. ಪರಮಾತ್ಮನ ಲೋಕ ಇದು ಮೋಕ್ಷ. ಅಲ್ಲಿ ಅದ್ಭುತವಾದ ಆನಂದವಿದೆ. ಅಲ್ಲಿ ಹೋದರೆ ಮತ್ತೆ ನಾವು ತಿರುಗಿ ಈ ಭೂಮಿಯಲ್ಲಿ ಈ ಸಂಸಾರದಲ್ಲಿ ಬರುವ ಕಾರಣವಿಲ್ಲ. ಎಲ್ಲರೂ ಅಲ್ಲಿ ಹೋಗಿ ಶಾಶ್ವತವಾದ ಆನಂದವನ್ನು ಪಡೆಯಬೇಕಾಗಿದೆ. ಅದಕ್ಕಾಗಿ ಬಹುದೂರದ ದಾರಿಯನ್ನು ನಾವೆಲ್ಲರೂ ಕೂಡ ಆ ಒಂದು ಪಯಣವನ್ನು ನಾವು ತೆಗೆದುಕೊಳ್ಳಬೇಕಾಗಿದೆ. ಈ ಮೋಕ್ಷವೆಂಬ ಒಂದು ಸ್ಥಾನ ಇದು ಸಿಗಲಿಕ್ಕೆ ಪರಮಾತ್ಮನ ಸಾಕ್ಷಾತ್ಕಾರ, ಪರಮಾತ್ಮನನ್ನ ಪ್ರತ್ಯಕ್ಷವಾಗಿ ನೋಡೋದು ಇದು ಅತ್ಯಂತ ಅನಿವಾರ್ಯ ಅಂತ ಶಾಸ್ತ್ರಗಳು ನಮಗೆ ತಿಳಿಸಿಕೊಡುತ್ತವೆ. ಜ್ಞಾನೇನೈವ ಅಮೃತೀಭವತಿ ಅಂತ ವೇದಗಳ ಮಾತು. ಭಗವಂತನ ಸಾಕ್ಷಾತ್ಕಾರವಾಗದೇನೆ ನಮಗೆ ಮೋಕ್ಷ ಇದು ಸಾಧ್ಯವಿಲ್ಲ. ಭಗವಂತನ ಸಾಕ್ಷಾತ್ಕಾರಕ್ಕೆ ಇರುವ ಹೆಸರು ಅಪರೋಕ್ಷ ಜ್ಞಾನ ಅಂತ. ಈ ಅಪರೋಕ್ಷ ಜ್ಞಾನವಾಗಬೇಕು ಅಂದ್ರೆ ಏನರ್ಥ? ದೇವರು ನಮಗೆ ಕಾಣಿಸ್ಬೇಕು ಅಂತ. ಅಲ್ಲ, ದೇವರು ದುರ್ಯೋಧನಿಗೂ ಕಾಣಿಸಿದ್ದಾನೆ, ದುಶ್ಯಾಸನಿಗೂ ಕಾಣಿಸಿದ್ರು, ರಾವಣನಿಗೂ ಕಾಣಿಸಿದ್ದಾನೆ. ಇವರೆಲ್ಲರಿಗೂ ಏನ್ ದೇವರು ಕಾಣಿಸಿಲ್ವಾ? ರಾಮಕೃಷ್ಣರು ಕಾಣಿಸಿಲ್ವಾ? ಕಾಣಿಸಿದ್ದಾರೆ. ಇವರಿಗೆಲ್ಲ ಹಾಗಾದ್ರೆ ಮೋಕ್ಷ ಆಗ್ತದ? ಇಲ್ಲ ಅಂತ ಹೇಳ್ತೀರಿ. ದೇವರು ಕಾಣಿಸೋದೇ ಮೋಕ್ಷ ಅಂದ್ರೆ ಏನರ್ಥ? ಏನೋ ದೇವರು ಏನೋ ಒಂದು ಅವತಾರ ತೆಗೆದುಕೊಂಡು ಬಂದಾಗ ಅಲ್ಲಿ ರಾಕ್ಷಸರಿಗೆ ಕಾಣಿಸೋದೆಲ್ಲರೂ ಕೂಡ ಮೋಕ್ಷ ಪಡೆದು ಬಿಡ್ತಾರೆ ಅಂತ ಅರ್ಥ ಅಲ್ಲ. ನಾವೇನಿದ್ದೇವಲ್ಲ, ನಾವು ಅಂದ್ರೆ ಯಾರು? ಈ ಶರೀರ ಇದು ನಾನಲ್ಲ, ಇದರೊಳಗಿರುವ ಜೀವ ನಾನು. ಆ ಜೀವ ಏನಿದ್ದಾನಲ್ಲ, ನನ್ನ ಜೀವ ಏನಿದೆಯಲ್ಲ, ಆತ್ಮ ಅಂತ ಕರೀತೇವೆ, ಜೀವ ಅಂತ ಕರೀತೇವೆ. ಈ ಆತ್ಮ ಇವನೊಂದು ರೂಪದಲ್ಲಿ ಇದ್ದಾನೆ. ಇವನು ಮನುಷ್ಯನೇ ಇರಬೇಕು ಅಂತಿಲ್ಲ. ಎಲ್ಲರೂ ಸಾವಧಾನದಿಂದ ಶಾಸ್ತ್ರಗಳ ಈ ಒಂದು ಮೂಲಭೂತವಾದ ಪ್ರಮೇಯಗಳನ್ನ ಚೆನ್ನಾಗಿ ಅರಿತುಕೊಳ್ಳಿ. ಪ್ರತಿಯೊಬ್ಬರ ಜೀವ ಮನುಷ್ಯನೇ ಇರಬೇಕಂತಿಲ್ಲ. ಮೇಲಿನ ದೇಹ ಮನುಷ್ಯನದಿರಬಹುದು, ನನ್ನ ಈ ದೇಹ ಮನುಷ್ಯನದಿದೆ. ಒಳಗೆ ಜೀವ ಇವನು ಹುಲಿಯ ಯೋನಿಯಲ್ಲಿರಬಹುದು, ಇರುವೆಯ ಯೋನಿಯಲ್ಲಿರಬಹುದು, 84 ಲಕ್ಷ ಜೀವರಾಶಿಗಳ ಯಾವುದೋ ಒಂದು ಯೋನಿಯ ಜೀವ ನನ್ನೊಳಗೆ ಇದೆ. ಇದು ಯಾವುದರ ಮೇಲೆ ಬೇಸ್ಡ್ ಆಗಿ ಇದೆ ಅಂತಂದ್ರೆ, ಅದರೊಳಗೊಂದು ಪರಮಾತ್ಮನ ರೂಪ ಇದೆ. ಪ್ರತಿಯೊಬ್ಬರಲ್ಲಿ ಇಂಡಿವಿಜುವಲ್ ಆಗಿ ಕ್ಯಾರೆಕ್ಟರಿಸ್ಟಿಕಲಿ ಪ್ರತಿಯೊಬ್ಬರಿಗೂ ಒಂದೊಂದೊಂದೊಂದು ರೂಪ ಒಳಗೆ ಇದೆ. ಪರಮಾತ್ಮನ ಒಂದು ರೂಪ ಇದೆ, ಅದಕ್ಕೆ ಬಿಂಬ ರೂಪ ಅಂತ ಕರೀತಾರೆ. ಆ ಬಿಂಬ ಅಂತ ಯಾಕಂತಾರೆ ಅಂದ್ರೆ, ಅದರ ಪ್ರತಿಬಿಂಬವಾಗಿ ನನ್ನ ಜೀವ ಇದೆ. ಕನ್ನಡಿಯಲ್ಲಿ ಪ್ರತಿಬಿಂಬ ಕಾಣಿಸಬೇಕು ಅಂದ್ರೆ ಬಿಂಬ ನಾವು ಮುಂದೆ ನಿಲ್ಲಬೇಕಲ್ಲ. ಹಾಗೆ ಬಿಂಬ ಯಾವ ಆಕಾರದಲ್ಲಿದೆಯೋ, ಪರಮಾತ್ಮನ ಹುಲಿಯ ಆಕಾರದಲ್ಲಿ ತಾನು ರೂಪವನ್ನು ತಾಳಿದ್ದ ಅಂತ ಅಂದರೆ, ಆ ಜೀವವು ಹುಲಿಯ ಆಕಾರದಲ್ಲಿರ್ತದೆ, ಅವನ ಪ್ರತಿಬಿಂಬವಾಗಿರ್ತದೆ. ಅನಾದಿ ಕಾಲದಿಂದ ನಮ್ಮಲ್ಲಿ ಪರಮಾತ್ಮನ ಒಂದು ರೂಪ ಇದೆ. ಅಲ್ಲ, ದೇವರದ ರೂಪಗಳು 10 ಅವತಾರಗಳು ಅಂತೀವಲ್ಲ, ಅಂದ್ರೆ 10 ಅವತಾರ ಅಂತ ತಿಳ್ಕೋಬೇಡಿ. 10 ಅವತಾರಗಳು ಪ್ರಸಿದ್ಧವಾದದ್ದು, ನಮಗೆ ತೋರಿಸ್ಲಿಕ್ಕಿದ್ದ ಅವತಾರಗಳು ಅಷ್ಟೇ. ಅನಂತ ಅನಂತ ಅವತಾರಗಳಿವೆ ದೇವರದು. ಪ್ರತಿಯೊಬ್ಬನಲ್ಲಿ ಬಿಂಬ ರೂಪಿಯಾಗಿ ಪರಮಾತ್ಮ ಒಂದೊಂದೊಂದೊಂದು ಅವತಾರದಿಂದ ಇದ್ದಾನೆ.
ಅದು ವಿಚಿತ್ರವಾದ ಅವತಾರ, ಆಯಾ ಜೀವನಿಗೆ ಬಿಟ್ಟ ಅವತಾರ ಅದು. ಆ ಜೀವ ಅವನು ಆ ರೂಪ ಏನಿದೆಯಲ್ಲ ಅವನೊಳಗಿರುವ ಬಿಂಬರೂಪ, ಆ ಬಿಂಬರೂಪವನ್ನ ಕಂಡ ಅಂತಾದರೆ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತಂತಾರೆ. ಕೇವಲ ಹೊರಗೆ ಅಡ್ಡಾಡುವಂತಹ ದೇವರ ರೂಪಗಳನ್ನು ಕಂಡು ಬಿಟ್ಟು ಮಾತ್ರಕ್ಕೆ ಅದು ಅಪರೋಕ್ಷ ಜ್ಞಾನ ಅಂತ ಕನ್ಸಿಡರ್ ಆಗೋದಿಲ್ಲ. ಅಪರೋಕ್ಷ ಜ್ಞಾನ ಯಾವಾಗ ನಮ್ಮೊಳಗಿರುವ ನಮ್ಮ ಜೀವನದಲ್ಲಿ ಬಿಂಬನಾಗಿರುವ ದೇವರನ್ನ ಕಂಡಾಗ ಅದು ಅಪರೋಕ್ಷ ಜ್ಞಾನ. ಇದು ಎಲ್ಲರೂ ತಿಳಿದುಕೊಳ್ಳಬೇಕಾದಂತಹ ವಿಶೇಷವಾದ ಪ್ರಮೇಯ. ಈ ಅಪರೋಕ್ಷ ಜ್ಞಾನ ಆಗೋದು ಯಾವುದಕ್ಕಾಗಿ? ಮೋಕ್ಷಕ್ಕಾಗಿ ಅಂತ ಹೇಳಿದ್ವಿ. ಮೋಕ್ಷ ಪಡಿಬೇಕು ಅಂದ್ರೆ ನಮ್ಮ ಬಿಂಬನ ಅಪರೋಕ್ಷ ನಮಗೆ ಆಗಬೇಕು ಅಂತ ನಾವು ತಿಳಿದುಕೊಳ್ತೇವೆ. ಹಾಗಾದ್ರೆ ಈ ಬಿಂಬರೂಪಿಯಾದ ಪರಮಾತ್ಮ ಹೇಗೆ ಸಿಗುತ್ತಾನೆ ಅನ್ನೋದು ಮುಂದಿನ ಕ್ವಶನ್. ಈ ಅಪರೋಕ್ಷ ಜ್ಞಾನ ಹೇಗಾಗ್ತದೆ ಅಂದ್ರೆ ಶಾಸ್ತ್ರಗಳ ಜ್ಞಾನದಿಂದ ಆಗ್ತದೆ ಅನ್ನೋದಕ್ಕೆ ಉತ್ತರ. ಶಾಸ್ತ್ರಗಳ ಜ್ಞಾನವನ್ನು ನಾವು ಕಲಿತಾ 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 ಹೋದಾಗ ದೇವರ ಒಂದು ಅದ್ಭುತವಾದಂತಹ ಮಹಿಮೆಗಳನ್ನ ನಾವು ಚಿಂತನ ಮಾಡ್ತಾ ಮಾಡ್ತಾ ನೋಡಿ, ನಾವು ಶ್ರವಣ ಮಾಡದೇನೆ, ನಾವು ಶಾಸ್ತ್ರಗಳನ್ನ ಕೇಳದೆ ನಮ್ಮಲ್ಲಿ ಆ ವಿಷಯಗಳ ಮನನ ಮಾಡ್ಲಿಕ್ಕಾಗುವುದಿಲ್ಲ. ನಮ್ಮಲ್ಲಿ ಆ ವಿಷಯಗಳನ್ನು ನಾವು ಪರಿಪೂರ್ಣವಾಗಿ ಅರಗಿಸಿಕೊಳ್ಳದೇನೆ ನಾವದನ್ನ ಧ್ಯಾನ ಮಾಡ್ಲಿಕ್ಕಾಗುವುದಿಲ್ಲ. ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂತ ಹೇಳ್ತಾರೆ. ನಾವು ದೇವರು ಶಾಸ್ತ್ರದೊಳಗೆ ಏನೆಲ್ಲ ಹೇಳಿದ್ದಾನೆ ಅಥವಾ ದೇವರ ಬಗ್ಗೆ ಶಾಸ್ತ್ರಗಳು ನಮಗೆ ಏನೆಲ್ಲ ತಿಳಿಸಿವೆ, ನಮ್ಮ ನಮ್ಮ ಧರ್ಮ ಗ್ರಂಥಗಳು, ಇದು ಎಲ್ಲರಿಗೂ ಅಪ್ಲೈ ಆಗುವಂತಹ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ನಮ್ಮ ನಮ್ಮ ಧರ್ಮ ಗ್ರಂಥಗಳು ದೇವರನ್ನ ಯಾವ ರೀತಿ ತಿಳಿಸ್ತದೋ ಆ ರೀತಿ ನಾವೆಲ್ಲರೂ ಕಂಟೆಂಪ್ಲೇಟ್ ಮಾಡಬೇಕು, ನಾವೆಲ್ಲರೂ ಧ್ಯಾನ ಮಾಡಬೇಕು. ಹಾಗಾದರೆ ಆ ಧ್ಯಾನಕ್ಕಾಗಿ ನಮಗೆ ದೇವರು ಹೇಗಿದ್ದಾನೆ ಅನ್ನೋದು ಗೊತ್ತಿರಬೇಕು. ಮೊದಲು ದೇವರು ಹೇಗಿದ್ದಾನೆ, ಅವನ ಗುಣಗಳು ಏನು, ಅವನ ಲಕ್ಷಣಗಳೇನು ಅಂತ ತಿಳಿಸುವಂಥದ್ದು ಶಾಸ್ತ್ರಗಳು. ಅದಕ್ಕಾಗಿ ನಮಗೆ ಎಲ್ಲ ಶಾಸ್ತ್ರಗಳ ಜ್ಞಾನ ಆಗ್ತಾ ಆಗ್ತಾ ಹೋದಂತೆ ನಾವು ಹೆಚ್ಚು 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 ಧ್ಯಾನ ಮಾಡ್ತಾ 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 ಸಮಾಧಿಯ ಅವಸ್ಥೆಗೆ ನಾವು ತಲುಪಿದಾಗ, ಅಖಂಡ ಧ್ಯಾನವನ್ನು ಮಾಡ್ತಾ ಇರಬೇಕಾದಾಗ, ಸಾಕಷ್ಟು ಜನ್ಮಗಳ ಪುಣ್ಯದ ಪರಿಪಾಕ ಕೂಡಿದಾಗ, ಗುರುಗಳ ಉಪದೇಶ ಸೇರಿದಾಗ, ಒಳಗಿನ ಏನೊಂದು ಅದ್ಭುತವಾದ ಪರಮಾತ್ಮ ತತ್ವ ಇದೆ ನಮ್ಮ ಕಣ್ಣು ಮುಂದೆ ಬಂದು ನಿಂತದೆ, ಅದು ಅಪರೋಕ್ಷ ಜ್ಞಾನ, ಅದು ನಮಗೆ ಮೋಕ್ಷಕ್ಕೆ ಕಾರಣವಾಗ್ತದೆ. ಇಷ್ಟು ಪ್ರೋಸೆಸ್ ನಾವೆಲ್ಲರೂ ಕೂಡ ಕೈಗೊಳ್ಳಬೇಕಾಗಿದೆ. ಹೀಗೆಯೇ ಹೋಗಬೇಕು. ಏಷ ಪಂಥ ಏತತ್ ಕರ್ಮ, ಇದನ್ನು ಬಿಟ್ಟರೆ ಇನ್ಯಾವ ಹಾದಿ ಇಲ್ಲ. ಹಾಗಾದರೆ ಈ ಅಪರೋಕ್ಷ ಜ್ಞಾನಕ್ಕಾಗಿ ನಾವೆಲ್ಲರೂ ಕೂಡ ಮಾಡಬೇಕಾದದ್ದೇನು ಅಂತಂದ್ರೆ, ಅದಕ್ಕೆ ಎರಡು ಸಾಧನಗಳು, ಎರಡು ಸಾಧನಗಳು. ಒಂದು ಬಹಿರಂಗ ಸಾಧನ, ಇನ್ನೊಂದು ಅಂತರಂಗ ಸಾಧನ. ಬಹಿರಂಗ ಸಾಧನ ಅಂದ್ರೆ ಕರ್ಮಗಳು. ನಾವು ಪರಮಾತ್ಮನ ಜ್ಞಾನವನ್ನು, ಅಪರೋಕ್ಷ ಜ್ಞಾನವನ್ನು ಮಾಡಿಕೊಳ್ಳಬೇಕು ಅಂದ್ರೆ ಪುಣ್ಯ ಬೇಕಲ್ಲ. ಪುಣ್ಯಕ್ಕಾಗಿ ಎಲ್ಲ ಕರ್ಮಗಳು, ನಾವು ಉಪವಾಸ, ನಿಯಮ, ಪೂಜೆ, ಪುನಸ್ಕಾರ, ದಾನ, ಧರ್ಮ, ಏನೆಲ್ಲ ಕರ್ಮಗಳನ್ನು ಮಾಡ್ತೇವಲ್ಲ, ನಮ್ಮ ನಮ್ಮ ವರ್ಣಾಶ್ರಮಗಳಿಗೆ ವಿಹಿತವಾದ ಏನೆಲ್ಲ ಕರ್ತವ್ಯಗಳನ್ನು ಪಾಲಿಸ್ತೇವಲ್ಲ, ಒಬ್ಬ ತಂದೆಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ, ಗಂಡನಾಗಿ, ಮಗುವಾಗಿ, ಏನೆಲ್ಲ ನಾವು ಕರ್ತವ್ಯಗಳನ್ನು ಪಾಲಿಸ್ತಾ ಇದ್ದೇವಲ್ಲ, ಇದೆಲ್ಲ ಪುಣ್ಯ ಶೇಖರಣೆ ಆಗಿ 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 ಆ ಜ್ಞಾನಕ್ಕೆ ಕಾರಣವಾಗ್ತದೆ. ಇದು ಬಹಿರಂಗ ಸಾಧನ, ನಾವು ಮಾಡಬೇಕಾದದ್ದು. ಇನ್ನೊಂದು ಅಂತರಂಗದ ಸಾಧನ ಏನಿದೆಯಲ್ಲ, ಇದು ಧ್ಯಾನ ಅಂತ ಕರೆಸಿಕೊಳ್ಳುತ್ತದೆ. ನೋಡಿ ಎಷ್ಟು ಸುಂದರವಾದ ಲಿಂಕ್ ಇದೆ ಒಂದಕ್ಕೊಂದು. ಮೋಕ್ಷ ಬೇಕು, ಮೋಕ್ಷಕ್ಕಾಗಿ ಜ್ಞಾನ ಬೇಕು, ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನಕ್ಕಾಗಿ ನಾವು ಪರಮಾತ್ಮನನ್ನ ಮೊದಲು ತಿಳಿದುಕೊಳ್ಳಬೇಕು. ತಿಳಿದುಕೊಂಡ ವಿಷಯದ ಬಗ್ಗೆ ಧ್ಯಾನಿಸ್ತೇವೆ, ಆದ್ದರಿಂದ ಎಲ್ಲ ಶಾಸ್ತ್ರಗಳನ್ನು ಕೇಳಿ ಕೇಳಿ ದೇವರ ಬಗ್ಗೆ ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳೋದು ಒಂದು ಅದು ನಮಗೆ ಜ್ಞಾನಕ್ಕೆ ಸಾಧನವಾಗ್ತದೆ. ಈ ತಿಳಿದುಕೊಳ್ಳುವುದರ ಜೊತೆಗೆ ನಾವು ಬಹಿರಂಗವಾಗಿ ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಹೋಗಬೇಕು, ಪುಣ್ಯದ ಶೇಖರಣೆಯಾಗ್ತದೆ. ಕೊನೆಗೆ ಕಾಣಿಸುವುದು ಇದು ಧ್ಯಾನ, ಇದರಿಂದ ಕಾಣಿಸ್ತದೆ ಆ ಅಂತರಂಗ ಸಾಧನ, ಅದು ಧ್ಯಾನ. ಆ ಧ್ಯಾನವನ್ನು ತಿಳಿಸಿಕೊಡುವಂಥದ್ದು ಅದ್ಭುತವಾದ ಈ ಧ್ಯಾನ ಯೋಗ. ಇಷ್ಟನ್ನು ತಿಳಿದು ಆದ ಮೇಲೆ ಧ್ಯಾನ ಯೋಗವನ್ನು ನಾವು ಪ್ರಾರಂಭಿಸೋಣ. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸೀ ಚ ಯೋಗೀ ಚ ನ ನಿರಗ್ನಿಹೀನ ಚಾಕ್ರಿಯಃ. ಈ ಧ್ಯಾನವನ್ನ ಮಾಡಬೇಕಾದರೆ ಪರಮಾತ್ಮ ಬಹಳ ಮುಖ್ಯವಾಗಿ ಏನೊಂದು ಹೇಳಿದ ಅಂತಂದ್ರೆ, ಧ್ಯಾನ ಮಾಡಲಿಕ್ಕೆ ಸನ್ಯಾಸ ಬಹಳ ಮಹತ್ವದ್ದು ಅಂತ ದೇವರು ಹೇಳಿದ. ಸನ್ಯಾಸ ತಗೊಳ್ಬೇಕ್ರಿ, ಸನ್ಯಾಸ ತಗೊಳ್ಳಾರ್ದೇನೆ ಧ್ಯಾನ ಮಾಡ್ಲಿಕ್ಕೆ ಆಗುವುದಿಲ್ಲ. ಏನ್ರಿ ನಾವೆಲ್ಲರೂ ಸನ್ಯಾಸಿಗಳಾಗ್ಬೇಕಾ, ಇನ್ನ ಏನ್ ಕಾರಣ ಇಲ್ಲ ಅಂದ ದೇವರು. ನ ನಿರಗ್ನಿಹಿ ನ ಚಾಕ್ರಿಯ, ಎಲ್ಲ ಕ್ರಿಯೆಗಳನ್ನ ತೊರೆದವ, ಎಲ್ಲ ಸಂಬಂಧಗಳನ್ನು ಕಳಚಿಕೊಂಡಂಥವ, ಅಗ್ನಿಯನ್ನ ಬಿಟ್ಟಂಥವ, ಅವರಿಗೆ ಅಗ್ನಿಯನ್ನ ಈ ಯಜ್ಞ ಮಾಡೋದು ಇದೆಲ್ಲ ಇರೋದಿಲ್ಲ ಅವರಿಗೆ. ಅಂದ್ರೆ
ನಾವೇನು ಅಂದ್ರೆ ಗೃಹಸ್ಥಾಶ್ರಮಿಗಳು ಹೇಗೆ ಆಹುತಿಗಳನ್ನು ಹಾಕಿ ಯಜ್ಞ ಅದೆಲ್ಲ ಮಾಡ್ತಾರೆ ಅದೇನಿರೋದಿಲ್ಲ. ಅದರಿಂದ ಅಗ್ನಿ ಬಿಟ್ಟವರು ನಿರಗ್ನಿಗಳು ಅಂತ ಸನ್ಯಾಸಿಗಳಿಗೆ ಕರೀತಾರೆ. ಆದ್ರೆ ಕೇವಲ ಅಗ್ನಿ ಬಿಟ್ಟ ಮಾತ್ರಕ್ಕೆ, ಕ್ರಿಯೆಗಳನ್ನ ಬಿಟ್ಟ ಮಾತ್ರಕ್ಕೆ ಅವನ ಸನ್ಯಾಸಿ ಆಗ್ತಾನೆ ಅಂತ ತಿಳಿಯಬೇಡಿ. ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ, ತನಗೆ ವಿಹಿತವಾದ ತಾನು ಮಾಡಬೇಕಾದ ಕರ್ತವ್ಯಗಳು ಅಂತೇನಿವೆಯೋ, ಯಾವ ಫಲದ ಅಪೇಕ್ಷೆ ಇಲ್ಲದೆ ಆ ಕರ್ತವ್ಯಗಳನ್ನ ಮಾಡುವ ಯೋಗಿಯೇನಿದ್ದಾನಲ್ಲ ಅವನು ಸನ್ಯಾಸಿ ಅಂತ ಕರೆಸಿಕೊಳ್ತಾನೆ. ಕರ್ಮಯೋಗಿಯೇ ನಿಜವಾದಂತಹ ಸನ್ಯಾಸಿ. ಕೇವಲ ಕಾವಿ ಬಟ್ಟೆ ಉಟ್ಟ ಮಾತ್ರಕ್ಕೆ ಎಲ್ಲ ಒಂದು ರೀತಿಯ ಸಂಬಂಧಗಳನ್ನು ಕಳೆದುಕೊಂಡಿದ್ದೇವೆ ಅಂತ ಬಾಯಿಯಿಂದ ಹೇಳಿದ ಮಾತ್ರಕ್ಕೆ ಅವರ ಸನ್ಯಾಸಿಗಳು ಅಂತಾಗುವುದಿಲ್ಲ. ಯಾರು ಸನ್ಯಾಸಿಗಳು? ಯಾವ ಒಂದು ಕರ್ಮವನ್ನ ಮಾಡಬೇಕಾದರೂ ಅದರ ಫಲದ ಸಂಬಂಧವನ್ನ ತ್ಯಾಗ ಮಾಡಿದವರು. ಮನೆಯ ಜನರ ಸಂಬಂಧ ತ್ಯಾಗ ಮಾಡಿದ ಮಾತ್ರಕ್ಕೆ ಸನ್ಯಾಸವಲ್ಲ, ನಾವು ಮಾಡುತ್ತಿರುವ ಕರ್ಮಗಳ ಫಲದ ಸಂಯೋಗವನ್ನ ತ್ಯಾಗ ಮಾಡುವುದರಿಂದ ಸನ್ಯಾಸ ಅಂತ ಅನ್ನೋದು ಕರೆಸಿಕೊಂಡರು. ಆದ್ದರಿಂದ ಯಾವ ಒಂದು ಕರ್ಮದ ಫಲದ ಮೇಲೆ ಆಶ್ರಯ ಪಡದೇನೆ ಕರ್ಮಗಳನ್ನ ಮಾಡ್ತಾ ಹೋಗುವ ಸನ್ಯಾಸಿ ಏನಿದ್ದಾನಲ್ಲ ಅವನು ಧ್ಯಾನಕ್ಕೆ ಅಧಿಕಾರಿ. ಧ್ಯಾನ ಮಾಡಬೇಕಂದ್ರೆ ನಮಗೆ ಮೊದಲು ಆ ಎಲ್ಲ ಫಲಗಳ ಒಂದು ಅದರ ಮೇಲಿನ ಮೋಹ, ಇದರಿಂದ ಏನ್ ಸಿಗ್ತದೆ, ಇದರಿಂದ ಏನಾಗ್ತದೆ, ಇದಾಗಬೇಕು ಅಂತ ಮಾಡೋದು, ಇಂಥ ಎಲ್ಲ ಫಲದ ಏನೊಂದು ವ್ಯಾಮೋಹ ಇದೆ ಇದು ಮೊದಲು ಕಡಿಮೆ ಆಗಬೇಕು. ಆ ವಿಷಯದಲ್ಲಿ ಎಲ್ಲರೂ ಸನ್ಯಾಸಿಗಳಾಗಬೇಕು. ಯಂ ಸನ್ಯಾಸಮಿತಿ ಪ್ರಾಹು ಯೋಗಂ ತಂ ವಿದ್ಧಿ ಪಾಂಡವ ನಹಿ ಅಸನ್ಯಸ್ತ ಸಂಕಲ್ಪ ಯೋಗಿ ಭವತಿ ಕಶ್ಚನ. ಯಾವನೂ ಕೂಡ ತಾನು ಸಂಕಲ್ಪದ ಸನ್ಯಾಸವನ್ನ ಮಾಡದೇನೆ ಯೋಗಿ ಅಂತಾಗುವುದಿಲ್ಲ. ಯಾವನು ಯೋಗಿ ಅಂತ ಕರೆಸಿಕೊಳ್ತಾನೆ, ಯಾವನು ಮೊದಲು ತನ್ನ ಎಲ್ಲ ಫಲಗಳ ಮೇಲಿನ ಆಶೆಯನ್ನ ಬಿಟ್ಟಿರ್ತಾನೆ, ಸಂಕಲ್ಪವನ್ನ ಬಿಟ್ಟಿರ್ತಾನೆ, ಇದು ಬೇಕು ಅಂತ ಮಾಡ್ತಾ ಇದ್ದೇನೆ, ಇದರಿಂದ ಏನೋ ಒಂದು ಪ್ರಯೋಜನ ಇದೆ ಆದ್ದರಿಂದ ಮಾತ್ರ ಮಾಡ್ತಾ ಇದ್ದೇನೆ, ಹೀಗೆ ಪ್ರತಿಯೊಂದರಲ್ಲಿ ಪ್ರಯೋಜನ ಹುಡುಕುವ ವ್ಯಕ್ತಿ. ನೋಡಿ, ಪ್ರಯೋಜನ ಇಲ್ಲದೇನೆ ಯಾರೂ ಕೂಡ ಪ್ರವರ್ತನ ಆಗುವುದಿಲ್ಲ, ಅದಕ್ಕೆ ಬೇಕೇ ಬೇಕು ಇದೆಲ್ಲ ಮಾತುಗಳು ಒಂದು ಕಡೆಗೆ ಇರಲಿ. ಆದರೆ ಏನ್ ಯಾವುದನ್ನು ಹೇಳಿಕೊಂಡಿದ್ದಾರೆ ಇಲ್ಲಿ ಅಂದ್ರೆ, ಪರಮಾತ್ಮನ ಪ್ರೀತಿ ಅನ್ನುವ ಒಂದು ಪ್ರಯೋಜನವನ್ನ ಬಿಟ್ಟು ಉಳಿದೇನೇನೆಲ್ಲ ಲೌಕಿಕ ಪ್ರಯೋಜನಗಳಿವೆಯಲ್ಲ, ಇದರಿಂದ ನನಗೆ ಮದುವೆ ಆಗಬೇಕು, ನನಗೆ ಮಕ್ಕಳಾಗಬೇಕು, ನನಗೆ ಸಂಪತ್ತು ಸಿಗಬೇಕು, ನನಗೆ ಐಶ್ವರ್ಯ ಸಿಗಬೇಕು, ನನಗೆ ಪ್ರಮೋಷನ್ ಆಗಬೇಕು, ಈ ಎಲ್ಲ ರೀತಿಯ ಕರ್ಮಗಳ ಪ್ರಯೋಜನದ ಒಂದು ತ್ಯಾಗವನ್ನ ಮಾಡಿ ಕೇವಲ ನನಗೆ ಇದನ್ನ ಪರಮಾತ್ಮ ಆದೇಶ ಮಾಡಿದ್ದಾನೆ, ಅದನ್ನ ಪಾಲಿಸುವುದು ನನ್ನ ಕರ್ತವ್ಯ, ಅವನ ಪ್ರೀತಿಗಾಗಿ ಇದನ್ನ ಮಾಡ್ತೇನೆ, ಈ ಒಂದು ಅಪೇಕ್ಷೆ ಬಿಟ್ಟು ಇನ್ಯಾವ ಅಪೇಕ್ಷೆಯನ್ನೂ ಇಟ್ಟುಕೊಳ್ಳದವ ಸನ್ಯಾಸಿ ಅನಿಸ್ತಾನೆ, ಅವನೇ ಯೋಗಿ ಅಂತ ಕರೆಸಿಕೊಳ್ತಾನೆ. ಯಾವುದು ಸನ್ಯಾಸವೋ ಅದರ ಒಂದು ಭಾಗವೇ ಯೋಗವೋ ಅದೇ ಸನ್ಯಾಸ. ಇದನ್ನು ನೀನು ಮೊದಲು ತಿಳಿದುಕೋ ಅರ್ಜುನ. ಹೀಗಾಗಿ ಕರ್ಮಗಳ ಫಲದ ಮೇಲೆ ನೀನು ಬಹಳ ಆಸೆ ಪಡಬೇಡ. ಇದರಿಂದ ಈ ಯುದ್ಧ ಆಡ್ತಾ ಇದ್ದೇನೆ, ನಾನು ಕರ್ಮವನ್ನು ಮಾಡ್ತಾ ಇದ್ದೇನೆ, ನನ್ನ ಕರ್ಮವನ್ನು ನಾನು ಮಾಡುವಾಗ ಇದರಿಂದ ಜಯ ಸಿಗತದೋ ಅಪಜಯ ಸಿಗತದೋ, ಇದನ್ನು ವಿಚಾರ ಮಾಡ್ತಾ ಇದ್ದ. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ, ಬರೀ ಆ ಪ್ರಯೋಜನದ ಜಿಜ್ಞಾಸೆಯಲ್ಲಿ ಕುಳಿತು ಬಿಟ್ಟ ಪಾರ್ಥ ಬೇಡ ಅಂತಂದ. ಒಬ್ಬ ಡಾಕ್ಟರ್ ಆಪರೇಷನ್ ಮಾಡ್ತಾ ಇರಬೇಕಾದಾಗ ಇದು ಸಕ್ಸಸ್ ಆಗ್ತದೋ ಫೇಲಿಯರ್ ಆಗ್ತದೋ ಅಂತ ವಿಚಾರಣೆ ಮಾಡ್ತಾ ಆಪರೇಷನ್ನೇ ಮಾಡಲಿಲ್ಲ ಅಂತಾದರೆ ಆ ಆಪರೇಷನ್ ಸಕ್ಸಸ್ ಫೇಲ್ ಆಗೋದು ಹೇಗೋ ಇರಲಿ, ಪೇಷಂಟ್ ಅಂತೂ ಫೇಲ್ ಆಗಿ ಹೋಗ್ತಾರೆ, ಸತ್ತು ಹೋಗ್ತಾನಷ್ಟೇ ಅವನು. ಹೀಗಾಗಿ ಕರ್ಮವನ್ನು ಮಾಡಬೇಕಾದಾಗ ಸದಾ ಪ್ರಯೋಜನದ ಬಗ್ಗೆಯೇ ವಿಚಾರ ಇದ್ದ ವ್ಯಕ್ತಿ ಅವನಿಗೆ ಸರ್ವಥಾ ಅದರಲ್ಲಿ ಯಶಸ್ಸು ಸಿಗುವುದಿಲ್ಲ. ಪರಮಾತ್ಮನ ಪ್ರೀತಿಗಾಗಿ ನಾವು ಮಾಡಬೇಕು, ಇದು ಮೊದಲನೆಯದ್ದು. ಹಾಗಾಗಿ ಧ್ಯಾನ ಮಾಡುವವರಿಗೆ ಮೊದಲನೆಯದಾಗಿರಬೇಕಾದ ಗುಣ ಏನು? ದೇವರ ಹೇಳಿದ್ದು ಎಲ್ಲ ಆಶೆಗಳನ್ನ ಮೊದಲಿಗೆ ತೊರೆದು ಹಾಕಿ. ಆರು ವೃಕ್ಷೋರ್ ಮುನೇರ್ ಯೋಗಂ ಕರ್ಮ ಕಾರಣ ಮುಚ್ಚದೆ ಯೋಗಾರೂಢಸ್ಯ ತಸ್ಯೈವ ಶಮಕಾರಣ ಮುಚ್ಚದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಶಾಸ್ತ್ರದ ಒಂದು ಸೂಕ್ಷ್ಮವಾದ ವಿಷಯವನ್ನ ದೇವರು ತಿಳಿಸಿಕೊಡ್ತಾನೆ. ಯಾವನು ಆ ಯೋಗವನ್ನ ಪಡೆಯಬೇಕು ಅಂತ ಮುನಿ ತಾನು ಆಸೆ ಪಡ್ತಾ ಇದ್ದಾನಲ್ಲ, ನಾನು ಯೋಗಿಯಾಗಬೇಕು ಅಂತ ಯಾವನು ಬಯಸ್ತಾ ಇದ್ದಾನಲ್ಲ, ಅವನಿಗೆ ಕರ್ಮಗಳು ಬಹಳ ಪ್ರಧಾನವಾಗಿ ಬೇಕು. ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಎಂಥ ಕರ್ಮಗಳು? ಆ ಕರ್ಮಗಳ ಫಲದ ಮೇಲೆ ಆಶೆಯನ್ನ ತೊರೆದ ಕರ್ಮಗಳು. ಇದನ್ನ ಮಾಡ್ತಾ ಇರ್ತಾನೆ ಯಾವನೋ ಅವನು ಆ ಮುನಿಯ ಒಂದು ಆ ಯೋಗವನ್ನ ಏರಲಿಕ್ಕಾಗ್ತದೆ ಅವನಿಗೆ. ಅವನಿಗೆ ಕರ್ಮಗಳು ಬಹಳ ಮುಖ್ಯವಾಗಿ ಬೇಕು. ಒಳ್ಳೆಯ ಕರ್ಮಗಳನ್ನ ಮಾಡಿ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕು. ಧ್ಯಾನಕ್ಕೆ ಕೊಡುವಾಗ ಯೋಗಾರೂಢಸ್ಯ ತಸ್ಯೈವ ಶಮಕಾರಣ ಮುಚ್ಚದೆ. ಅಲ್ಲ, ಎಷ್ಟೋ ಜ್ಞಾನಿಗಳು ಅಪರೋಕ್ಷ ಜ್ಞಾನ ಆಗಿಬಿಟ್ಟಿದೆ ಕೆಲವರಿಗೆ. ಇದೊಂದು ಸೂಕ್ಷ್ಮ ವಿಷಯವನ್ನು ತಿಳಿದುಕೊಳ್ಳೋಣ. ಅಪರೋಕ್ಷ ಜ್ಞಾನ ಆಗಿಬಿಡುತ್ತೆ, ದೇವರ ಕಂಡ. ಈಗ ಧ್ರುವರಾಜರು ತಪಸ್ಸಿಗೆ ಹೋಗಿದ್ರು ಅಂತ ಕೇಳ್ತೀವಿ.
ಧ್ರುವರಾಜರು ತಪಸ್ಸಿಗೆ ಹೋದಾಗ ತಪಸ್ಸು ಸಫಲವಾಯಿತು ಅಂದ್ರೆ ಏನರ್ಥ? ಪರಮಾತ್ಮ ಯಾವ ವಾಸುದೇವ ರೂಪವನ್ನ ಧ್ರುವರಾಜರು ತಾವು ಧ್ಯಾನ ಮಾಡ್ತಾ ಇದ್ರೋ ಆ ಪರಮಾತ್ಮನ ರೂಪ ಎದುರಿಗೆ ಬಂದು ನಿಂತಿತು. ಅವರ ಒಂದು ಅಪರೋಕ್ಷ ಜ್ಞಾನ ಅವರಿಗೆ ಆಯಿತು. ದೇವರ ಸಾಕ್ಷಾತ್ಕಾರವಾದ ಮೇಲೆ ಅವರು ಮೋಕ್ಷಕ್ಕೆ ಹೋಗ್ಬಿಡ್ತಾರ? ಹಾಗಾದ್ರೆ ಡೈರೆಕ್ಟ್ ಆಗಿ ಮೋಕ್ಷವೇ ಅವರಿಗೆ ಅಂತ ಹೇಳಿದ್ರಿ ಅಂದ್ರೆ ಮುಂದೇನು ಅವರಿಗೆ ಏನಂದ್ರೆ ಸತ್ಯ ಹೋಗ್ಬಿಡ್ತಾರ? ಆ ದೇಹವನ್ನ ಅಲ್ಲೇ ಬಿಟ್ಟು ಹೋಗೇ ಬಿಡೋದು ಅಂತ ಅರ್ಥನ ಹೇಗೆ? ಇಲ್ಲ, ಅಪರೋಕ್ಷ ಜ್ಞಾನವಾದ ಮೇಲೂ ಕೂಡ ಸ್ವಲ್ಪ ವರ್ಷ ಅಥವಾ ಸ್ವಲ್ಪ ಕೆಲವು ಜನ್ಮಗಳು ಅವರ ಒಂದು ಪ್ರಾರಬ್ಧದ ಭೋಗಕ್ಕಾಗಿ ಅವರಿಲ್ಲಿ ಇನ್ನೂ ಇರ್ತಾರೆ. ಅಪರೋಕ್ಷ ಜ್ಞಾನ ಆಗಿರ್ತದೆ ಅವರಿಗೆ, ದೇವರನ್ನು ಕಂಡಿರ್ತಾರೆ ಅಂದ್ರೂ ದೇವರು ಲೋಕಕ್ಕೆ ಹೋಗಿರುವುದಿಲ್ಲ, ಇನ್ನು ಮೋಕ್ಷಕ್ಕೆ ಹೋಗಿರುವುದಿಲ್ಲ. ಯಾಕೆ ಹಾಗಾಗ್ತದೆ ಅಂತಂದ್ರೆ, ಅಲ್ರಿ ಯಾರಾದರೂ ಕೆಲವರಾದರೂ ಉಳಿಬೇಕು ತಾನೆ ಅಪರೋಕ್ಷ ಜ್ಞಾನದ ಮಹಿಮೆಯನ್ನು ನಮಗೆ ತಿಳಿಸ್ಲಿಕ್ಕೆ. ಎಲ್ಲಾರು ಅಪರೋಕ್ಷ ಜ್ಞಾನ ಇವತ್ತಾಯ್ತು ನಾಳೆ ಹೋಗೆ ಬಿಟ್ರು ಮೋಕ್ಷಕ್ಕೆ ಅಂತಂದ್ರೆ ನಮಗೆ ತಿಳಿಸೋರು ಯಾರು ಅಪರೋಕ್ಷ ಜ್ಞಾನದ ಮಹತ್ವ ಎಂಥದ್ದು ಅಂತ? ಹಾಗಾಗಿ ನಮ್ಮಂತಹ ಸಾಮಾನ್ಯರ ಮೇಲಿನ ಕರುಣಾದಿಂದ ಪರಮಾತ್ಮ ಪ್ರಾರಬ್ಧ ಕರ್ಮ ಅಂತಂದು ಇಟ್ಟಿದ್ದ ನೋಡ್ರಿ. ಅಪರೋಕ್ಷ ಜ್ಞಾನ ಆದ್ಮೇಲೂ ಕೆಲವು ವರ್ಷ ಇಲ್ಲೇ ಇರ್ತಾರ ಅವರು, ನಮ್ಮೆಲ್ಲವರಿಗೆ ಉಪದೇಶ ಮಾಡ್ಬೇಕಲ್ಲ. ಆ ಸಮಯದೊಳಗೂ ಅವ್ರು ಕರ್ಮ ಮಾಡ್ತಾರಲ್ಲೇನು, ಆ ಸಮಯದೊಳಗೂ ಅವ್ರು ಧ್ಯಾನ ಮಾಡ್ತಾರಲ್ಲೇನು, ಮತ್ ಅದ್ಯಾಕೆ ಬೇಕು? ಅಪರೋಕ್ಷ ಜ್ಞಾನಕ್ಕಾಗಿ ನೀವು ಎಷ್ಟೆಲ್ಲ ಧ್ಯಾನ ಮಾಡಬೇಕು ಕರ್ಮ ಮಾಡಬೇಕು ಅಂತ ಹೇಳಿದ್ರಿ, ಪಾಪ ಅಪರೋಕ್ಷ ಜ್ಞಾನ ಆದ್ಮೇಲೂ ಅವ್ರು ಇನ್ನೂ ಕರ್ಮ ಮಾಡ್ತಾನೆ ಇರ್ತಾರೆ. ಅದ್ಭುತವಾಗಿ ರಾಜ್ಯ ಆಳಿದ ಪ್ರಹ್ಲಾದ ರಾಜರು, ಧ್ರುವರಾಜರು, ಏನು ಅದ್ಭುತವಾದ ರಾಜ್ಯ! ನಮ್ಮ ರಾಯರಿದ್ದಾರೆ ಮಂತ್ರಾಲಯ ಪ್ರಭುಗಳು, ಅಪರೋಕ್ಷೀಕೃತ ಶ್ರೀಶಃ, ಪರಮಾತ್ಮನನ್ನ ಅಪರೋಕ್ಷ ಕಂಡಂತಹ ಮಹಾನುಭಾವರು. ಅವರು ಕೂಡ ಮುಂದೆ ಎಷ್ಟೋ ಕರ್ಮಗಳನ್ನು ಮಾಡ್ತಾರೆ, ಇವತ್ತಿಗೂ ವೃಂದಾವನದೊಳಗಿಟ್ಟು ನಮಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಾರೆ. ಹಾಗಾದ್ರೆ ಅವ್ರು ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ, ಶಮಃಕಾರಣ ಮುಚ್ಚತೆ. ಅಪರೋಕ್ಷ ಜ್ಞಾನ ಆದ್ಮೇಲೇನೆಲ್ಲ ಒಳ್ಳೆಯ ಪುಣ್ಯಗಳನ್ನು ಗಳಿಸ್ತಾ ಹೋಗ್ತಾರೆ ನೋಡ್ರಿ ಅಪರೋಕ್ಷ ಜ್ಞಾನಿಗಳು, ಅದು ಯಾವುದಕ್ಕೆ ಕಾರಣ ಆಗ್ತದದು ಕೊನೆಗೆ ಹೋಗಿ ಅಂದ್ರೆ, ಆನಂದದ ಅನುಭವಕ್ಕೆ, ಅಭಿವೃದ್ಧಿಗೆ ಕಾರಣವಾಗ್ತದೆ. ಇದು ಅತ್ಯಂತ ಸೂಕ್ಷ್ಮವಾದ ವಿಷಯ. ಮೋಕ್ಷದೊಳಗೆ ಎಲ್ಲರಿಗೂ ಒಂದೇ ರೀತಿ ಆನಂದ ಆಗ್ತದೆ ಅಂತಿಲ್ಲ. ನನಗೆ ಮೋಕ್ಷ ಸಿಗ್ತದೆ ಅಂತ ಗೊತ್ತಾದ್ಮೇಲೆ ಅಪರೋಕ್ಷ ಜ್ಞಾನ ಆಯ್ತು ಅವನಿಗೆ, ಅಪರೋಕ್ಷ ಜ್ಞಾನ ಆದ್ಮೇಲೆ ಮೋಕ್ಷ ಸಿಗೋದು ಗ್ಯಾರಂಟಿ. ಅಂದ್ಮೇಲೆ ನಾ ಇನ್ನೇನೋ ಕರ್ಮ ಮಾಡ್ಬೇಕಂತಿಲ್ಲ, ನನಗೆ ಇದು ಸಿಗೋದು ಗ್ಯಾರಂಟಿ ಆಯ್ತು, ಮುಗಿದೋಯ್ತು, ನನಗೆ ಇನ್ನೇನೋ ಬೇಡ ಅಂತ ಅವನು ಕೂತ್ ಬಿಡ್ತಾನಲ್ಲ, ಅವನಿಗೆ ಏನು ಯೋಗ್ಯ ಆನಂದ ಆಗ್ಬೇಕೋ ಆಗ್ತದೆ. ಆದರೆ ಅಪರೋಕ್ಷ ಜ್ಞಾನವಾದ ಮೇಲೂ ಕೂಡ ಮತ್ತೆ ಧ್ಯಾನವನ್ನ, ಮತ್ತೆ ಒಳ್ಳೆಯ ಕರ್ಮಗಳನ್ನ ನಮ್ಮಂತಹ ಪಾಮರರು ಉದ್ಧಾರಕ್ಕಾಗಿ ತಾವು ಮಾಡ್ತಾ ಹೋಗುವಂತಹ ಮುನಿಗಳೇನಿದ್ದಾರಲ್ಲ, ಅವರಿಗೇನ್ ವಿಶೇಷ ಫಲ ಸಿಗುತ್ತದೆ ಅಂದ್ರೆ, ಅವರು ಕೂಡ ಮೋಕ್ಷಕ್ಕೆ ಹೋಗ್ತಾರೆ, ಸುಮ್ಮನೆ ಕೂತವನು ಮೋಕ್ಷಕ್ಕೆ ಹೋಗ್ತಾನೆ, ಆದರೆ ಅವನಿಗಿಂತಲೂ ಇವರಿಗೆ ಆನಂದದೊಳಗೆ ವ್ಯತ್ಯಾಸವಾಗ್ತದೆ, ಆನಂದದ ಅಭಿವೃದ್ಧಿಯಾಗ್ತದೆ. ಒಬ್ಬ ವ್ಯಕ್ತಿ ಜೀವನ ಪರ್ಯಂತ ಬಡತನದೊಳಗೆ ಬಂದವ, ಅವನೊಂದು ಕಾರಿನಲ್ಲಿ ಕೂತ ಅಂತ ಇಟ್ಟುಕೊಳ್ಳ್ರಿ, ಅವನಿಗೊಂದಾಗುವ ಆನಂದ ಬೇರೆ ಇರ್ತದೆ. ಶ್ರೀಮಂತನಾದ ವ್ಯಕ್ತಿ ಕಾರಿನಲ್ಲಿ ಕೂತ ಅಂದ್ರೆ ಆಗುವ ಅನುಭವ ಬೇರೆ. ಇಬ್ರು ಕಾರಲ್ಲೇ ಕೂತಿದ್ದು, ಆದ್ರೆ ಇಬ್ಬರಲ್ಲ ಇಬ್ಬರೊಳಗೂ ಕೂಡ ಆನಂದದಲ್ಲಿ ವ್ಯತ್ಯಾಸ ಇದೆ ತಾನೆ. ಹಾಗೆ ಅಪರೋಕ್ಷ ಜ್ಞಾನ ಆಗಿದ್ದರಿಂದ ಇಬ್ರು ಮೋಕ್ಷಕ್ಕೆ ಹೋಗಿದ್ದಾರೆ, ಆದ್ರೆ ಈ ಅಪರೋಕ್ಷ ಜ್ಞಾನ ಆದ್ಮೇಲೂ ಧ್ಯಾನ ಒಳ್ಳೆ ಕರ್ಮಗಳನ್ನು ಮಾಡಿದ ವ್ಯಕ್ತಿಗೆ ಅದೇ ಆನಂದದ ಅನುಭವ ಇದು ಹೆಚ್ಚಾಗ್ತದೆ. ಆನಂದಾತಿಶಯಕ್ಕಾಗಿ ಅವರು ಕರ್ಮಗಳನ್ನು ಮಾಡುತ್ತಾರೆ. ಹಾಗಾಗಿ ಧ್ಯಾನ ಇದು ಅಪರೋಕ್ಷ ಜ್ಞಾನ ಆದ್ಮೇಲೂ ಮಾಡಬೇಕಾದದ್ದು, ಮೊದಲಂತೂ ಮಾಡಲೇಬೇಕಾದದ್ದು. ಇಷ್ಟು ಸೂಕ್ಷ್ಮವಾದ ವಿಷಯಗಳನ್ನು ಧ್ಯಾನದ ಬಗ್ಗೆ ಪರಮಾತ್ಮ ಬಹಳ ಅದ್ಭುತವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಆ ಧ್ಯಾನದ ಪ್ರತಿಯೊಂದು ಪ್ರೊಸೀಜರ್ ಅನ್ನ, ಒಂದೊಂದು ಸಣ್ಣ 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 ಡೀಟೇಲ್ಸ್ ಅನ್ನ ಪರಮಾತ್ಮ ಈ ಅಧ್ಯಾಯದಲ್ಲಿ ಕೊಡ್ತಾ ಹೋಗ್ತಾನೆ. ಬಹಳ ಅದ್ಭುತವಾದ ಅಧ್ಯಾಯ. ದಯವಿಟ್ಟು ತಮ್ಮ ಎಲ್ಲ ಬಂಧು ಮಿತ್ರರೊಂದಿಗೆ ಇದನ್ನು ಹಂಚಿಕೊಳ್ಳಿ, ಇದನ್ನು ಎಲ್ಲರೂ ಕೇಳಿ ಉದ್ಧತರಾಗೋಣ ಅಂತ ಹೇಳ್ತಾ ಕೃಷ್ಣನ ಮುಂದಿನ ಸಂದೇಶದೊಂದಿಗೆ ನಾಳೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಜಯ ಶ್ರೀರಾಮ್.